ನಮಸ್ಕಾರ ಗುರು. ನಮ್ಮ ದೇಶದ ರಾಜಧಾನಿ ಡೆಲ್ಲಿಗೆ ನಿಮಗೆಲ್ಲ ಸ್ವಾಗತ. ಸೊ ನಾವು ಒಂದಿನದಲ್ಲಿ ಡೆಲ್ಲಿಲಿ ಎಷ್ಟು ಪ್ಲೇಸಸ್ ಆಗುತ್ತೋ ಅಷ್ಟು ಪ್ಲೇಸಸ್ ಕವರ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಒಂದೇ ದಿನ ಟೈಮ್ ಇರೋದು ನಮಗೆ, ನಾಳೆಯಿಂದ ಬೇರೆ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಮೊದಲನೇ ಪ್ಲೇಸ್ ನೋಡೋಕೆ ಬಂದಿದ್ದೀವಿ, ಅದು ಕುತುಬ್ ಮಿನಾರ್, ಡೆಲ್ಲಿ ದಿ ಫೇಮಸ್ ಕುತುಬ್ ಮಿನಾರ್. ಇದು ನೋಡೋಣ ಅಂತ ಬಂದಿದ್ದೀವಿ. ಬಿಸಿಲು ಮಾತ್ರ ಭಯಂಕರ ಇದೆ ಗುರು, ತಡ್ಕೊಳಕ್ಕಾಗ್ತಾಯಿಲ್ಲ. ಅದು ಹೆಂಗೆ ತಡ್ಕೊಂಡಿರ್ತಾರೋ ಈ ಕಡೆ ಜನ ಎಲ್ಲ ಗೊತ್ತಿಲ್ಲ. ನಮ್ಮ ಬೆಂಗಳೂರು ಸಮ್ಮರಲ್ಲಿ ಎಷ್ಟು ಫೀಲ್ ಆಗುತ್ತೋ ಅದಕ್ಕಿಂತ ಹತ್ತರಷ್ಟು ಫೀಲ್ ಆಗ್ತಾಯಿದೆ ಇಲ್ಲಿ ಬಿಸಿ. ಓಕೆ, ತುಂಬ ಉದ್ದ ಇದೆ ಗುರು. ಏನಿತ್ತು ಉದ್ದ ಹೆಂಗೆ ಕಟ್ತಾಯಿದ್ರು ಆಗಿನ ಟೈಮಲ್ಲಿ ಅಂತ ಗೊತ್ತಿಲ್ಲ. ನೋಡಿ, ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ಎಲ್ಲ ಹೆಂಗಿತ್ತು ಆ ಟೈಮಲ್ಲಿ ಅಂದರೆ, ಎಷ್ಟು ಉದ್ದ ಬಿಲ್ಡಿಂಗ್ಗಳು ಕಟ್ಟಿದ್ರು, ಎಷ್ಟು ಉದ್ದ ಗೋಪುರಗಳು ಕಟ್ಟಿದ್ರು, ಅದು ಸ್ಟಡಿಯಾಗಿ ನಿಲ್ಲೋ ಥರ ಕಟ್ತಾಯಿದ್ರು. ಎಷ್ಟು ವರ್ಷಗಳಾದರೂ ಇನ್ನೂ ಹಂಗೆ ನಿಂತಿದೆ. ಬಟ್ ತುಂಬ ಕಡೆ ಇದ್ದಾವೆ ಬೇರೆ ದೇಶಗಳಲ್ಲಿ, ಅದ್ಯಾವುದು ಇಷ್ಟೊಂದು ಸ್ಟಡಿಯಾಗಿ ಇಷ್ಟು ವರ್ಷದವರೆಗೂ ಉಳಿದಿಲ್ಲ. ಬಟ್ ನಮ್ಮ ದೇಶದ ಸಂಸ್ಕೃತಿ ಕಲಾಕೃತಿ ನೋಡಿ ಇನ್ನೂ ನಿಂತಿದೆ. ಸೊ ಈ ಒಂದು ಕುತುಬ್ ಮಿನಾರ್ ಟವರ್ನ ಫುಲ್ಲು ಕೆಂಪು ಕಲ್ಲಲ್ಲೇ ಕಟ್ಟಿರೋದು. ಎಲ್ಲ ಕಡೆ ಆಲ್ಮೋಸ್ಟ್ ಇಲ್ಲಿ ಕೆಂಪು ಕಲ್ಲಲ್ಲೇ ಕೋಟೆಗಳು, ದೇವಸ್ಥಾನಗಳು ಪ್ರತಿಯೊಂದು ಕಟ್ಟಿದ್ದಾರೆ. ಸೊ ಅದೊಂಥರ ಡಿಫ್ರೆಂಟ್ ಅಟ್ರಾಕ್ಷನ್ನು. ಕುತುಬ್ ಮಿನಾರ್ ಪಕ್ಕದಲ್ಲೇ ಇನ್ನೊಂದು ಪ್ಯಾಲೇಸ್ ಇದೆ. ಇದು ತುಂಬ ಹಳೆ ಪ್ಯಾಲೇಸ್. ಇದು ಪ್ಯಾಲೇಸ್ ಒಳಗಡೆ ಒಂದು ಅಶೋಕ ಪಿಲ್ಲರ್ ಇದೆ ಸೆಂಟ್ರಲ್ಲಿ. ಈ ಪ್ಯಾಲೇಸ್ ಏನು ನೋಡ್ತಾ ಇದೀವಲ್ಲ, ಇದು ಕೂಡ ಒಂದು ಪಲ್ಲಾಗಿತ್ತು. ಅದನ್ನು ಡೆಮಾಲಿಷ್ ಮಾಡಿ ಅದರಲ್ಲಿ ಆಮೇಲೆ ಬಂದಂಥ ಮುಗಲ್ ರಾಜರು ಈ ಥರ ಕುತುಬ್ ಮಿನಾರ್ ಆ ಥರ ಎಲ್ಲ ಕಟ್ಟಿ, ಅವರ ಸಂಸ್ಕೃತಿಯಲ್ಲಿ ಏನೇನಿದೆ ಆ ಥರ ಆರ್ಚ್ಗಳೆಲ್ಲ ಕಟ್ಟಿ ಎಲ್ಲ ಮಾಡಿಫೈ ಮಾಡಿಬಿಟ್ಟಿದ್ದಾರೆ. ಎಷ್ಟು ಒಳ್ಳೊಳ್ಳೆ ದೇವಸ್ಥಾನಗಳು, ಎಷ್ಟು ಒಳ್ಳೊಳ್ಳೆ ಟೆಂಪಲ್ಗಳನ್ನೆಲ್ಲ ಹೆಂಗೆ ಡೆಸ್ಟ್ರಕ್ಷನ್ ಮಾಡಿ ಏನೇನು ಮಾಡಿದಾರೆ ನೋಡಿಲ್ಲಿ. ಫುಲ್ಲು ಎಲ್ಲ ಮೂರ್ತಿಗಳೆಲ್ಲ ಒಡೆದಾಕಿ, ಇಲ್ಲ ಅದೇ ಎಲ್ಲ ದೇವ್ರ ಮೂರ್ತಿಗಳು ವಿಗ್ರಹಗಳೆಲ್ಲ ಒಡೆದಾಕಿ ಅವ್ರಿಗೆ ಹೆಂಗೆ ಬೇಕಂತ ತಿದ್ದಿ ಏನೇನು ಬೇಕು ಅದನ್ನು ಮಾಡಿ ಎಲ್ಲ ಮಾಡಿದ್ದಾರೆ. ಇಲ್ಲಿ ಹಸು ಹಾಲು ಕುಡಿಸ್ತಾ ಇರೋದು, ಅದು ಇದೆ ಹಸು ಕರು. ಒಟ್ಟು ನಾನು ಒಂಥರ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ. ಎಲ್ಲ ಹಾಳು ಮಾಡಿದ್ರು ಇಷ್ಟು ಚೆನ್ನಾಗಿದೆ. ಇನ್ನು ಚೆನ್ನಾಗಿದ್ದಾಗ ಇನ್ನು ಹೆಂಗಿತ್ತು, ಕರೆಕ್ಟಾಗಿದ್ದಾಗ ಅವಾಗ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಕುತುಬ್ ಮಿನಾರಲ್ಲಿ ಇನ್ನೊಂದು ಅಟ್ರಾಕ್ಷನ್ ಅಂದರೆ ಈ ಅಶೋಕ ಪಿಲ್ಲರ್. ಈ ಅಶೋಕ ಪಿಲ್ಲರ್ನ ಏನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಹೆಮ್ಮೆಯ ಅಶೋಕ ಚಕ್ರವರ್ತಿ ಮಹಾರಾಜರು ಆಗಿನ ಕಾಲದಲ್ಲಿ ಮಾಡಿಸಿರೋದು. ಇದು ಯಾವ ಮೆಟಲ್ ಕಂಪೋಸಿಷನ್ ಮಾಡಿದ್ದಾರೆ ಅಂತ ಇದ್ರವರೆಗೂ ಸೈಂಟಿಸ್ಟ್ಗಳು ಕಂಡುಹಿಡಿಯೋಕ್ಕಾಗಿಲ್ಲ. ಯಾಕಂದರೆ ಇಷ್ಟು ವರ್ಷಗಳು, ಇಷ್ಟು ಸಾವಿರ ವರ್ಷಗಳಾದರೂ ಇನ್ನೂ ಒಂಚೂರು ತುಕ್ಕಿಡ್ದಿಲ್ಲ, ಒಂಚೂರು ಹಾಳಾಗಿಲ್ಲ. ನಾನೊಂದು ಕಡೆ ಓದಿದ ಪ್ರಕಾರ ಈ ಅಶೋಕ ಪಿಲ್ಲರ್ ಬೇರೆ ಕಡೆ ಎಲ್ಲೋ ಇತ್ತಂತೆ. ಸೊ ಅಲ್ಲಿಂದ ಇನ್ನೊಬ್ಬ ಯಾರೋ ತುಗ್ಲಕ್ ರಾಜ ತಂದು ಇಲ್ಲಿ ಇರ್ತಿರೋದು. ಸೊ ಅಷ್ಟೆಲ್ಲ ಶಿಫ್ಟಿಂಗ್ ಆಗಿ, ಅಷ್ಟೆಲ್ಲ ಮಾಡಿ, ಅಷ್ಟೆಲ್ಲ ಆಗಿದ್ರೂ ಒಂಚೂರು ಧಕ್ಕೆ ಉಂಟಾಗಿಲ್ಲ. ಹೆಂಗಿದೋ ಹಂಗೆ ಇದೆ ಈಗಲೂ. ಅಲ್ಲಿ ಮೇಲಿಂದ ಹೋದ್ರೆ ಏನು ವ್ಯೂ ಕಾಣ್ಬೋದು ಗುರು? ಅರೆ ಮೇಲೆ ಬಿಡಲ್ವಲ್ಲ, ಬಿಡಬೇಕು ಆ್ಯಕ್ಚುಲಿ ಇಲ್ಲೆಲ್ಲ. ಯಾಕಂದ್ರೆ ಮೇಲೋಗಿ ನೋಡಲಿ ಅಂತಲೇ ತಾನೇ ಆಗಿನ ಟೈಮಲ್ಲಿ ಹಿಂಗೆಲ್ಲ ಮಾಡಿರೋದು. ಹಳೆ ಕೋಟೆ ಅರಮನೆ ಏನೇನೈತಿ ಅಲ್ಲ ಎಲ್ಲ ಹಾಳಾಗಿದೆ. ಬಟ್ ಏನೇನು ಉಳಿದಿದೆಯೋ ಅದನ್ನು ನೋಡ್ಬೋದು. ಅದೇ ಸಾಗದ ಕಾಣಿಸ್ತಿದೆ ನೋಡಿ, ಅಲ್ಲಿ ಎಲ್ಲ ಬರೀ ಕಲ್ಲು ಹೆಂಗೆ ಹಿಂಗೆ ಹಾಕಿ ಮಾಡಿರೋ ಥರ ಕಾಣಿಸ್ತೈತದು. ಅವರು ಸೂಪರ್ ಆಗಿದೆ ಮಾತ್ರ. ಬಟ್ ಅಷ್ಟೆಲ್ಲ ಎಲ್ಲ ಪ್ರತಿಯೊಂದು ಕಟ್ಟಿರೋದೆಲ್ಲ ಪ್ರತಿಯೊಂದು ಹಾಳಾಗಿದೆ. ಬಟ್ ಇದೊಂದು ಪಿಲ್ಲರ್, ಇದೊಂದು ಟವರ್, ಇದೆರಡು ಮಾತ್ರ ಏನೂ ಆಗದಿರೋ ಥರ ಇನ್ನೂ ಹಂಗೆ ಉಳಿದಿದೆ. ಸೊ ಇದು ಯಾರ್ದು ಗೋರಿ ಕಟ್ಟಿರೋದು ನೋಡಿ. ಒಂದು ಗೋರಿ ಕಟ್ಟೋಕ್ಕೇ ಯಾವ ಲೆವೆಲಿಗೆ ಡಿಸೈನ್ ಮಾಡಿದ್ದಾರೆ ಫುಲ್ಲು. ಏನು ತಲೆ ಕೆಡಿಸ್ಕೋತಿದ್ರು ಅವ್ರುಗಳು ಗೋರಿಗಳ ಬಗ್ಗೆ? ನಾವು ದೇವ್ರುಗಳಿಗೆ ಹೆಂಗೆ ತಲೆ ಕೆಡಿಸ್ಕೋತೀವಿ ಆ ಲೆವೆಲ್ಗೆ ಅವರು ಗೋರಿಗಳ ಬಗ್ಗೆ ತಲೆ ಕೆಡಿಸ್ಕೋತಿದ್ರು. ಕ್ರೇಜಿ ಕಾರ್ವಿಂಗ್ಸು ನೋಡಿ. ಇದೆಲ್ಲ ಮಾರ್ಬಲ್ ವರ್ಕು ಫುಲ್ಲು, ವೈಟ್ ಮಾರ್ಬಲ್ಸಲ್ಲೆಲ್ಲ ತಾಜ್ ಮಹಲಲ್ಲೆಲ್ಲ ಏನು ನೋಡಿದ್ದೋ ಆ ಥರ ವೈಟ್ ಮಾರ್ಬಲ್ಸ್ ವರ್ಕು ಫುಲ್ ಇದು. ಅದ್ರದ್ದೇ ರೆಡ್ ಸ್ಟೋನ್ ವರ್ಕು ಕಾಂಬಿನೇಷನ್ ಮಾತ್ರ ಕ್ರೇಜಿಯಾಗಿ ಕಾಣ್ತಿದ್ದು. ಎರಡರದು ರೆಡ್ ಆ್ಯಂಡ್ ವೈಟ್ದು ದೂರದಿಂದ ನೋಡಿ. ಒಂದು ಸಮಾಧಿ ಕಟ್ಟಕ್ಕೆ ಎಷ್ಟು ಸಕಲ ಮಾಡಿದ್ದಾರೆ ಫುಲ್ಲು ಕಾರ್ವಿಂಗ್ಸು. ಇದೇನೋ ಅಂಡರ್ಗ್ರೌಂಡು ಇದೆ ಗುರು. ಇಲ್ಲಿಗೆ ಕೆಳಗಡೆ ಏನು ಸೀದಾ ಸಮಾಧಿ ಡೆಡ್ ಬಾಡಿ ಹತ್ರಕ್ಕೆ ಹೋಗ್ತೀವ? ಸಮಾಧಿ ಕೆಳಗಡೆಗೆ ಅಂಡರ್ಗ್ರೌಂಡ್ ಏನಕ್ಕೆ ಮಾಡಿ ಕ್ಯಾಮ್ರಾ ಹಾಕಿ ನೋಡ್ತೀನಿ ರೀ. ಇಷ್ಟೇ ಕಾಣೋದು. ಏನಕ್ಕೆ ಮಾಡಿದ್ದಾರೆ ಏನು ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡಿದ್ದಾರೆ, ಒಂದು ಸುರಂಗ ಮಾರ್ಗ ಥರ ಮಾಡಿದ್ದಾರೆ. ಕೆಳಗಡೆಗೆ ಹೋಗುತ್ತೆ ಸೀದಾ ಸಮಾಧಿ ಕೆಳಗಡೆಗೆ ಹೋಗುತ್ತದು.
ಏನೋ ಇರುತ್ತೆ ಅವ್ರದ್ದು, ಡೆಡ್ ಬಾಡಿ ಜೊತೆನೇ ಸೀದಾ ಡೈರೆಕ್ಟಾಗಿ ಮಾತಾಡ್ತಿದ್ರೇನೋ ಆ ಟೈಮಲ್ಲಿ, ಯಾರು ಗೊತ್ತು. ಮಲಗಿರೋರ್ನ ಎದಾಡ್ಸ್ಬಿಟ್ಟು ಮಾತಾಡ್ಸಿ ಹಿಂಸೆ ಕೊಡ್ತಿದ್ರೇನೋ. ಈ ಥರ ಚಿತ್ರ ಹಿಂಸೆ ಕೊಡ್ಬಾರ್ದು ಸತ್ಮೇಲೂ, ಹಿಂದೆ ಮಲಗೋ ಬಿಟ್ಬಿಡ್ಬೇಕು ಅವ್ರಿಗೆ ಅಲ್ವಾ. ಇಲ್ಲೂ ಏನೋ ಒಂದು ಸ್ಟ್ರಕ್ಚರ್ ಇದೆ ಫೇಮ, ಕುತುಬ್ ಮಿನಾರ್ ಸ್ಟ್ರಕ್ಚರ್ ಏನಿದೆಯಲ್ಲ ಆ ಕಡೆ, ಆಲ್ಮೋಸ್ಟ್ ಅದೇ ಥರ ಕಾಣ್ತಾ ಇದೆ. ಇದನ್ನು ಮೋಸ್ಟ್ಲಿ ಅದು ಇರ್ಬೋದು ಅನ್ಸುತ್ತೆ, ಅದೇ ಥರ ಇದೊಂದು ಟವರ್ ಇತ್ತು ಅನಿಸುತ್ತೆ. ಬಟ್ ಫುಲ್ಲು ಹಳೇದಾಗಿ ಎಲ್ಲ ಕರಗಿ ಹಾಳಾಗಿದೆ ಅಷ್ಟೇ. ಬಟ್ ನೋಡಿ, ಎರಡು ಸೇಮ್ ಟು ಸೇಮ್ ಅದೇ ಲೆವೆಲ್ಗಿದೆ, ಜೊತೆಗೆ ಅದೇ ಸೈಜ್ ಇದೆ ಕೆಳಗಡೆ. ಅದ್ರದ್ದು ಬೇಸ್ ಎಷ್ಟು ಅಗಲ ಇತ್ತು, ಇದ್ರ ಬೇಸು ಅಷ್ಟೇ ಅಗಲ ಇದೆ. ಸೊ ಡಿಸೈನ್ಸು ಹಂಗೆ ಇದೆ, ಸ್ಟ್ರಕ್ಚರು ಲೈನ್ ಲೈನ್ದು. ಮೇ ಬಿ ಅದೇ ಥರದ್ದು ಇದು ಒಂದು ಆಗಿತ್ತೇನೋ. ಇದನ್ನು ನೋಡಿ ಅದೊಂದು ಇನ್ನೊಂದು, ಇದು ಹಾಳಾಗ್ತಾ ಇರೋದು ನೋಡಿ ಅದು ಹೊಸದು ಇನ್ನೊಂದು ಕಟ್ಟಿರ್ಬೋದು, ಆ ಥರ ಅನ್ನಿಸ್ತಾ ಇದೆ ನನಗೆ. ಹಂಗೆ ಆಗಿರ್ಬೋದು ಅಂತ ಹೇಳೋಕ್ಕಾಗಲ್ಲ, ಬಟ್ ನೋಡೋರು ಹಂಗೆ ಅನಿಸುತ್ತೆ ಅಷ್ಟೇ. ಕುತುಬ್ ಮಿನಾರ್ ಟವರ್ನ ಒಂದ್ಸರಿ ಹತ್ತಿರದಿಂದ ಅವಾಗ ನೋಡ್ಕೊಂಡ್ಬಿಡೋಣ, ಅದು ನೋಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ಬಂದಿರೋ ಟಾಸ್ಕು. ಸೊ ಕುತುಬ್ ಮಿನಾರ್ ಎಷ್ಟಾಗುತ್ತೋ ಅಷ್ಟು ಫುಲ್ ನೋಡಾಯಿತು. ಕುತುಬ್ ಮಿನಾರಲ್ಲಿ ಇದೊಂದು ಟವರು, ಈ ಥರ ಆರ್ಚ್ಗಳು, ಅದ್ರ ಪಿಲ್ಲರು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಅಟ್ರಾಕ್ಷನ್ನು ನೋಡೋವಂಥದ್ದು. ಬಟ್ ಈ ಸ್ಟ್ರಕ್ಚರ್ಸು, ಈ ವರ್ಕ್ಸು ಇದೆಲ್ಲ ನೋಡೋಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಷ್ಟೇ. ನೋಡಿ, ಇದು ಫುಲ್ ತುತ್ತ ತುದಿಯಲ್ಲಿದೆ, ಲಾಸ್ಟ್ ಪೀಸ್ ಆಫ್ ಸ್ಟೋನ್ ಉಳಿದಿದೆ, ಅದು ಯಾವಾಗ ಕಟ್ಟಾಗಿ ಯಾರ ತಲೆ ಮೇಲೆ ಬಿಡುತ್ತೋ ಗೊತ್ತಿಲ್ಲ, ಬಿದ್ದವನು ಹೋದ ಅಷ್ಟೇ. ಸೊ ಈಗ ಇಲ್ಲಿಂದ ಮುಗಿಸಿ ನೆಕ್ಸ್ಟ್ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ. ಸೊ ಕುತುಬ್ ಮಿನಾರಿಂದ ಹೊರಟು ಈಗ ಲೋಟಸ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಅಲ್ಲಿ ಕುತುಬ್ ಮಿನಾರಿಂದ ಲೋಟಸ್ ಟೆಂಪಲ್ಗೆ ಡೈರೆಕ್ಟ್ ಬಸ್ ಇದೆ, ಎಸಿ ಬಸ್ಸು. ಒಬ್ಬರು 20 ರುಪೀಸ್ ಚಾರ್ಜ್ ಮಾಡ್ತಾರೆ, ಆರಾಮಾಗಿ ಬರ್ಬೋದು. A few minutes later. ಇದು ಲೋಟಸ್ ಟೆಂಪಲ್ ಎಂಟ್ರಿ ಪಾಯಿಂಟು. ಸೊ ಅಲ್ಲಿ ನೋಡಿದೆಯಲ್ಲ, ಅದೇನೇ ಲೋಟಸ್ ಟೆಂಪಲ್ಲು. ಸೊ ಇದು ಇಲ್ಲಿ ಯಾವುದೇ ದೇವ್ರಿಗೂ ಸೀಮಿತವಾಗಿಲ್ಲ, ಯಾವ ಧರ್ಮದವ್ರು ಬೇಕಾದ್ರೂ ಬರ್ಬೋದು, ಯಾವ ದೇವ್ರು ಬೇಕಾದ್ರೂ ಧ್ಯಾನ ಮಾಡ್ಬೋದು, ಧ್ಯಾನಕ್ಕೆ ಅಂತಲೇ ಕಟ್ಟಿರೋದು ಇದು. ಸೊ ಕಂಪ್ಲೀಟ್ ಚೆಕಿಂಗ್ ಆಗುತ್ತೆ, ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ ಎಂಟ್ರಿ ಇಲ್ಲ, ಸಿಗರೇಟ್ ಚಾಕ್ಲೇಟ್ ಅಥವಾ ತಿನ್ನೋ ಐಟಮ್ಗಳು ಎಂಟ್ರಿ ಇಲ್ಲ. ಸಂಜೆ ಟೈಮಲ್ಲಿ ಫುಲ್ಲು ಲೈಟಿಂಗ್ಸ್ ಹಾಕಿರ್ತಾರೆ, ಅವಾಗ ಇನ್ನೂ ಸಕಾಲ ಕಾಣುತ್ತೆ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿರೋದು. ಬಟ್ ನಮಗೆ ಸಂಜೆ ಬೇರೆ ಪ್ಲ್ಯಾನ್ ಇರೋದ್ರಿಂದ ಈಗಲೇ ಬಂದಿದ್ದೀವಿ ಅಷ್ಟೇ. ಆದರೂ ಸಾಕಾದಾಗಟ್ಟೆ ಧರ್ಮದ್ರ ಫುಲ್ ದೊಡ್ಡದಾಗಿ, ಅದು ಎಲ್ಲ ಮಾರ್ಬಲ್ಸ್ ಯೂಸ್ ಮಾಡ್ಕೊಂಡೇ ಕಟ್ಟಿರೋದಂತೆ, ಮೇಲ್ಗಡೆ ಏನು ಕಮಲದ ಶೇಪಲ್ಲಿ ಕಟ್ಟಿದಾರೋ ಅದನ್ನು. ಟೆಂಪಲ್ ಒಳ್ಳೆ ಪೀಸ್ ಆಗಿದೆ, ಫುಲ್ಲು ಸುತ್ತ ಗಾರ್ಡನ್ನು ಲಾನು, ಒಳ್ಳೆ ತಂಪಾಗಿದೆ. ಒಂದು ಅರ್ಧ ಗಂಟೆ ಧ್ಯಾನ ಮಾಡ್ಕೊಂಡು ನಿದ್ದೆ ಮಾಡ್ಕೊ ಬರ್ತೀವಿ ನೋಡಿ, ಪಾರ್ವಳಗಳು ಎಷ್ಟಿದಾವೆ. ಲೋಟಸ್ ಟೆಂಪಲ್ಗೆ ಎಂಟ್ರಿ ಇದು. ವಾವ್ ನೋಡಿ ಇಲ್ಲಿ, ಇದು ಟೆಂಪಲ್ಲು ತಣ್ಣಗಿರಲಿ ಅಂತ ಸ್ವಿಮ್ಮಿಂಗ್ ಪೂಲ್ ಥರ ಎಲ್ಲ ಮಾಡಿದ್ದಾರೆ. ಬಟ್ ಇಳಿದು ಆಡೋಕ್ಕಲ್ಲ, ಸುಮ್ಮನೆ ಹಂಗೇನೆ ಮೀನುಗಳಿದಾವೆ ಅವ್ರಿಗೆ. ಸಂಜೆ ಹೊತ್ತು ಧ್ಯಾನಕ್ಕೆ ಕೂರಿಸ್ತಾರೆ ಅನ್ಸುತ್ತೆ ಇಲ್ಲಿ, ಧ್ಯಾನಕ್ಕೆ ಕೂರಿಸಿದಾಗ ಒಳ್ಳೆ ತಂಪಾಗಿರುತ್ತೆ. ಮಾತ್ರ ಮೇಲ್ಗಡೆ ಟೆಂಪಲ್ಲು ಅಥವಾ ಧ್ಯಾನ ಮಂದಿರ ಕೆಳಗಡೆ ಈ ಥರ ಬಿಸಿ ಬಿಸಿ ಡೆಲ್ಲಿಲಿ ತಂಪಾಗಿ ಒಂದು ಸ್ವಲ್ಪ ಹೊತ್ತು ಕೂರ್ಬೋದು. ಇಲ್ಲಿ ಬಂದರೆ ಬಿಸಿ ಸುಡಬಾರ್ದು ಅಂತ ಫುಲ್ ಮ್ಯಾಟ್ ಹಾಕಿದ್ದಾರೆ ಉದ್ದಕ್ಕೂ ಅಲ್ಲಿಂದ ಇಲ್ಲಿವರೆಗೂ ನೋಡಿಲ್ಲ. ಫುಲ್ಲು ವೈಟ್ ಮಾರ್ಬಲ್ಸ್ದೆ, ಮಾರ್ಬಲ್ಸಲ್ಲೇ ಮಾಡಿರೋದು ಫುಲ್ ಸ್ಟ್ರಕ್ಚರು. ಮತ್ತು ತಾಜ್ ಮಹಲ್ ಅದೆಲ್ಲ ಏನು ನೋಡಿ ಖುಷಿಪಟ್ಟು, ಆ ಥರ ಒಂದಷ್ಟು ಸಾವಿರ ವರ್ಷಗಳಾದಮೇಲೆ ಜನ ಬಂದು ಇದನ್ನು ನೋಡಿ ಖುಷಿ ಪಡ್ತಾರೆ ಅಷ್ಟೇ. ಇಲ್ಲಿಂದ ವ್ಯೂ ನೋಡಿ. Moments later. ಲೋಟಸ್ ಟೆಂಪಲ್ ಒಳಗಡೆ ಕ್ಯಾಮ್ರಾ ಮೊಬೈಲ್ಸ್ ಏನು ಅಲೋ ಮಾಡಲ್ಲ, ಅಲೋ ಮಾಡ್ತಾರೆ ಮೀನ್ಸ್ ಎಲ್ಲ ಸ್ವಿಚ್ ಆಫ್ ಮಾಡಿಸ್ತಾರೆ ಆಚೆನೆ, ಸ್ವಿಚ್ ಆಫ್ ಮಾಡಿ ಕನ್ಫರ್ಮ್ ಮಾಡ್ತೀವಿ ಒಳಗಡೆ ಬಿಡ್ತಾರೆ. ಒಳಗಡೆ ಏನು ಯೂಸ್ ಮಾಡೋಂಗಿಲ್ಲ, ಸೈಲೆಂಟಾಗಿ ಕುಂತಿ ಧ್ಯಾನ ಮಾಡಿ ಅದು ಬರಬೇಕಷ್ಟೇ ಅವ್ರು ಹೇಳೋದು. ಸೊ ನೀವು ಯಾವ್ದು ಯಾವ್ರಿಗಾದ್ರು ಧ್ಯಾನ ಮಾಡಿ ಏನಾದರೂ ಮಾಡಿ, ಅಲ್ಲಿ ಒಳಗೆ ಯಾವ ದೇವರು ಇಟ್ಟಿಲ್ಲ ಏನೂ ಇಲ್ಲ, ಸುಮ್ಮನೆ ಒಂದು ಪ್ರೇಯರ್ ಹಾಲ್ ಇದೆ. ಒಂದು ಟೈಮ್ಗೆ 1500 ಜನ ಕೂರ್ಬೋದಂತೆ. ಸೊ ನೀವೀಗ ಎಲ್ಲ ಏನು ನೋಡ್ತಾ ಇದ್ದೀರಲ್ಲ ಲೋಟಸ್ ಟೆಂಪಲ್ಲು, ಇದು 21 ದಳ ಅಂದರೆ ಹೂದು ಪೆಟಲ್ಸ್ ಏನು ಬರುತ್ತಲ್ಲ ದಳ ಅಂತಾರಲ್ಲ, ಆ ಥರ ಕಮಲದ ಹೂದು 21 ಪೆಟಲ್ಸ್ ಶೇಪಲ್ಲಿ ಮಾಡಿರೋದು. ಸೊ ಅದಷ್ಟು ಕಲ್ಲು ಮತ್ತು ಮಾರ್ಬಲ್ಸ್ ಯೂಸ್ ಮಾಡಿ ಮಾಡಿದ್ದಾರೆ. ಸೊ ತುಂಬ ವರ್ಷಗಳಾದರೂ ಇದು ಹಾಳಾಗಲ್ಲ, ಹಂಗೆ ಇರುತ್ತೆ, ಆ ಇದರಲ್ಲೇ ಮಾಡಿರೋದು. ಆ್ಯಕ್ಚುಲಾಗಿ ಹಂಗೆ ಮಾಡಬೇಕು, ಸಿಮೆಂಟಲ್ಲಿ ಕಟ್ಟಿದ್ರೆ ಸ್ವಲ್ಪ ವರ್ಷ ಮಾತ್ರ ಇರುತ್ತೆ, ಬಟ್ ಕಲ್ಲಲ್ಲಿ ಕಟ್ಟಿದ್ರೆ 1000 ವರ್ಷ ಆದರೂ ಉಳಿಯುತ್ತೆ. ಸೊ ಇಲ್ಲಿಗೆ ಲೋಟಸ್ ಟೆಂಪಲ್ ಮುಗಿಯುತ್ತೆ. ನೆಕ್ಸ್ಟ್ ಪ್ಲೇಸ್ ಈಗ ರೆಡ್ ಫೋರ್ಟ್ ಹೊರಟಿದ್ದೀವಿ ಇಲ್ಲಿಂದ. ಎ ಫ್ಯೂ ಮಿನಿಟ್ಸ್ ಲೇಟರ್. ಲೋಟಸ್ ಟೆಂಪಲಿಂದ ಮೆಟ್ರೋದಲ್ಲಿ ಬಂದಿದ್ದೀವಿ, ಡೆಲ್ಲಿ ಮೆಟ್ರೋ. ಒಂಥರ ನಮ್ಮ ಮೆಟ್ರೋಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ,
ಒಂದು ಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ನೋಡಿ ಫಿನಿಷಿಂಗ್ ಇಲ್ಲ, ಏನಿಲ್ಲ, ಆ ಥರ ಇದೆ. ನಮ್ಮ ಮೆಟ್ರೋದಲ್ಲೇ ತಗದಾಗಿದೆ ನೋಡೋಕ್ಕೆಲ್ಲ. ಬಟ್ ನೋಡಿ, ಮೆಟ್ರೋ ಸ್ಟೇಷನ್ ಇದ್ದಾನೆ, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನು, ಆ್ಯಂಡ್ ರೆಡ್ ಫೋರ್ಟ್ ಇದ್ದಾನೆ ಇಲ್ಲೇ ಪಕ್ಕದಲ್ಲೇ ಇದೆ. ಸೀದಾ ಬರ್ತದಂಗೆ ಹಿಂಗೆ ಹೇಳಿದ್ರೆ ಹಿಂಗೆ ಹೋಗ್ಬೋದು. ಒಳಗಡೆ ಎಂಟ್ರಿ ಈ ಕಡೆಯಿಂದಿದೆ ರೋಡಲ್ಲಿ. ಸೊ ಅಲ್ಲಿಗೆ ಹೋಗಿ ನೋಡೋಣ. ಎಲ್ಲ ನೋಡಿರ್ತೀರಾ ಈ 500 ರೂಪಾಯಿ ನೋಟ್ ಹಿಂದೆ ಏನು ಪ್ರಿಂಟ್ ಆಗಿರುತ್ತಲ್ಲ, ಒಂದು ಕೋಟೆ, ರೆಡ್ ಫೋರ್ಟ್. ಆ ಫೋರ್ಟ್ ಹತ್ರಕ್ಕೆ ಬಂದಿದ್ದೀವಿ ನೋಡಿ ಹೆಂಗಿದೆ ಅಂತ ನೋಡಿ. ಇದಾನೆ ಆಗ್ರಾದಲ್ಲಿ ಏನು ಕೋಟೆ ನೋಡಿದ್ವಲ್ಲ ಅದ್ರ ಕಾಪಿನೇ ಇದೊಂದು ರೆಡ್ ಫೋರ್ಟು. ಎಲ್ಲ ಒಂದೇ ಥರ ಇದೆ. ಸೊ ಅದನ್ನು ನೋಡೋರು ಇದನ್ನು ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಳಗೆ ಹೋಗಲ್ಲ, ಬರೀ ಇಲ್ಲಿಂದ ನೋಡಿಕೊಂಡು ಹೊರಡ್ತೀವಿ. ಯಾಕಂದರೆ ಆಲ್ರೆಡಿ ಟೈಮು 4:45 ಆಗಿದೆ. ಬಟ್ ಇನ್ನೂ ಕವರ್ ಮಾಡೋ ಪ್ಲೇಸಸ್ ತುಂಬ ಇದ್ದಾವೆ. ಅಕ್ಷರಧಾಮ್ಗೆ ಹೋಗಬೇಕು, ಇಂಡಿಯಾ ಗೇಟ್ ಹತ್ರಕ್ಕೆ ಹೋಗಬೇಕು, ಇನ್ನೂ ತುಂಬ ಪ್ಲೇಸಸ್ ಇದ್ದಾವೆ. ಅದಕ್ಕೋಸ್ಕರ ಇದೊಂದು ನೋಡಿಕೊಂಡು ಹೋಗ್ತೀವಿ. ರೆಡ್ ಫೋರ್ಟಿಂದ ಅಕ್ಷರಧಾಮ್ಗೆ ಮೆಟ್ರೋ ಇದೆ. ಮೆಟ್ರೋದಲ್ಲಿ 30 ರುಪೀಸ್ ಆಗುತ್ತೆ ಒಬ್ಬರಿಗೆ, ಆರಾಮಾಗಿ ಹೋಗ್ಬೋದು. ನಮ್ಮ ಬೆಂಗಳೂರು ಮೆಟ್ರೋಗೆ 6 ಕೋಚು, ಅದೇ ಥರ ಇಲ್ಲಿ 8 ಕೋಚು. ಬನ್ನಿ ಹೊರಡೋಣ. ನಮ್ಮ ಬೆಂಗಳೂರು ಮೆಟ್ರೋ ಕಂಪೇರ್ ಮಾಡಿದ್ರೆ ಡೆಲ್ಲಿ ಮೆಟ್ರೋ ಸ್ವಲ್ಪ ವೈಡ್ ಆಗಿದೆ ಫುಲ್ಲು. ಆ್ಯಂಡ್ ಇದು ಮ್ಯಾಪ್ ಡಿಸೈನ್ ನೋಡಿದ್ರು ಫುಲ್ಲು, ಎಲ್ಲಿ ಮ್ಯಾಪ್ ನೆಕ್ಸ್ಟ್ ಸ್ಟೇಷನ್ ಯಾವುದಿರುತ್ತೋ ಅಲ್ಲೇ ಮ್ಯಾಪ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಈಸಿ ಇಂಡಿಕೇಶನ್ಸ್, ಆರಾಮಾಗಿ ನೆಕ್ಸ್ಟ್ ಟೈಪ್ ಅದೆಲ್ಲ ಹಿಡ್ಕೊಳಕ್ಕೆಲ್ಲ ಈಸಿ ಆಗುತ್ತೆ. ಚೆನ್ನಾಗಿ ಮಾಡಿದಾರೆ ಒಂಥರ. ಸೊ ಇದು ಅಕ್ಷರಧಾಮ್ದು ಎಂಟ್ರಿ ಗೇಟು. ಒಳಗಡೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಹೋಗಿದೆ ಆ್ಯಕ್ಚುಲಿ. ಬಟ್ ಅಲ್ಲೊಂದು ಸೆಕ್ಯೂರಿಟಿ ಗೇಟ್ ಇದೆ ನೋಡಿ, ಅಲ್ಲಿ ಫ್ರಂಟಲ್ಲಿ ಕಾಣ್ತದ್ಯಾ, ಅಲ್ಲೊಂದು ಸೆಕ್ಯೂರಿಟಿ ಗೇಟ್ ಇದೆ. ಆ ಸೆಕ್ಯೂರಿಟಿ ಗೇಟಲ್ಲಿ ಅವ್ರು ಆಲ್ರೆಡಿ ನೋಡ್ಕೊಂಡಿದ್ರು ಅನ್ಸುತ್ತೆ ನಾನು ಹೋಗೋದು. ಇಲ್ಲಿ ಎಂಟ್ರಿ ಗೇಟ್ ಹತ್ರಕ್ಕೆ ಬರ್ತಾ ಇದ್ದಂಗೆ ಸೆಕ್ಯೂರಿಟಿ ಸೈಡಿಗೆ ಕರೆದ್ಬಿಟ್ಟು ಕ್ಯಾಮ್ರಾ ಇತ್ತಲ್ಲ ಅಲ್ಲಿ ನೋಡಿದ್ದು ತೆಗಿರಿ ಅಂದ್ಬಿಟ್ಟು ತೆಗಿಸಿ ಫುಲ್ಲು ವೀಡಿಯೋ ಡಿಲೀಟ್ ಮಾಡಿಸಿದ್ರು. ರೋಡಲ್ಲೂ ವೀಡಿಯೋ ಮಾಡೋಂಗಿಲ್ವಂತೆ, ಬಟ್ ಈಗ ಯಾರು ಇಲ್ಲ ಅದಕ್ಕೆ ಮಾಡ್ತಾ ಇದ್ದೀವಿ. ಒಳಗೆ ಮಾತ್ರ ಸಕ್ಕತ್ತಾಗಿದೆ ದೇವಸ್ಥಾನ, ಬಂದು ನೀವೇ ನೋಡ್ಬೇಕಷ್ಟೇ, ಲೈವಾಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅದನ್ನು. ಇಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ ದೇವಸ್ಥಾನ ಮಾತ್ರ. ಯಾವುದೋ ಗುರುಗಳಿಗೆ ಡೆಡಿಕೇಟ್ ಮಾಡಿರೋ ಸ್ವಾಮಿ ನಾರಾಯಣ್ ಅನ್ನೋ ಗುರುಗಳಿಗೆ ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ದೇವಸ್ಥಾನ. ಒಳ್ಳೆ ಫುಲ್ ಹೈ ಲೆವೆಲ್ ಸೆಕ್ಯೂರಿಟಿ ಇದೆ. ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್, ಗ್ಯಾಜೆಟ್ಸ್ ಏನು ಎಂಟ್ರಿ ಇಲ್ಲ. ವಾಚ್ ಕೂಡ ತೆಗೆಸಿ ಮಾಡಿಸ್ತಾರೆ. ಸೊ ಎಲ್ಲ ಡೆಪಾಸಿಟ್ ಮಾಡಿಬಿಟ್ಟೆ ಹೋಗ್ಬರ್ಬೇಕು. ನೋಡಿದೆ ಅಕ್ಷರಧಾಮ್ ಟೆಂಪಲ್ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ಇದಾನೆ ಸ್ವಾಮಿ ನಾರಾಯಣ್ ಅಕ್ಷರಧಾಮ್ ಮಂದಿರ. ಬಟ್ ಒಳಗಡೆಯಿಂದ ಯಾವುದೇ ಥರ ವಿಡಿಯೋ ಫೋಟೋ ಏನು ಮಾಡೋಕ್ಕಾಗಲ್ಲ. ಆವಾಗಲೇ ಇಲ್ಲಿಂದಾನೆ ಮಾಡ್ಕೊಂಡು ಹೋಗಿದ್ದಿದ್ದು ನೋಡಿ. ಇದೇ ಸೆಕ್ಯೂರಿಟಿ ಹೇಳಿದ್ದು ನಾನು, ಇವರು ನೋಡಿ ಇನ್ಫಾರ್ಮ್ ಮಾಡಿರೋನು ಅಲ್ಲಿ ಇಂಟ್ರಿ ಗೇಟ್ಗೆ ಹೋಗ್ತಾ ಇದ್ದಂಗೆ ಇಸ್ಕೊಂಡು ಡಿಲೀಟ್ ಮಾಡಿದ್ರು. ಬಟ್ ಈಗೇನು ನೋಡ್ತಾ ಇಲ್ಲ. ಸೊ ಏನು ಮಾಡಲ್ವೇನೋ ಅನ್ನೋ ಲೆಕ್ಕದಲ್ಲಿ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿದೆ ಈ ಥರ ಇದೆ. ಸಕ್ಕದಾಗಿದೆ ಅಲ್ಲ. ಸೊ ಈಗ ಇಲ್ಲಿಂದ ಮತ್ತೆ ಮೆಟ್ರೋ ಹಿಡಿದು ಇಂಡಿಯಾ ಗೇಟ್ಗೆ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. ಈಗ ಅಕ್ಷರಧಾಮ್ ನೋಡಿಕೊಂಡು ಮತ್ತೆ ಬಂದಿದ್ದೀವಿ ಮೆಟ್ರೋದಲ್ಲಿ. ಮೆಟ್ರೋದಲ್ಲಿ ಬಂದು ಸೆಂಟ್ರಲ್ ಸೆಕ್ರೆಟ್ರಿಯೇಟ್ ಸ್ಟಾಪ್ ಅಂತ ಇದೆ ಮೆಟ್ರೋ ಸ್ಟಾಪು. ಅಲ್ಲಿ ಹಿಡ್ಕೊಂಡ್ರೆ ಸೀದಾ ರಾಷ್ಟ್ರಪತಿ ಭವನ್ ರೋಡ್ಗೆ ಬರ್ತೀವಿ. ನೋಡಿ ಇದೆ ರಾಷ್ಟ್ರಪತಿ ಭವನ್. ಇದ್ರ ಆಪೋಸಿಟ್ ಹಿಂಗೆ ರಾಜ್ಪಥ್ ರೋಡೋ ಜನಪಥ್ ರೋಡೋ ಏನೋ ಹೇಳ್ತಾರಲ್ಲ, ಅದರಲ್ಲಿ ಹೋದ್ರೆ ನೋಡಿ ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ, ಅದೇ ಇಂಡಿಯಾ ಗೇಟ್. ಅದೇ ಇಂಡಿಯಾ ಗೇಟು. ಫಸ್ಟ್ ಇದನ್ನು ನೋಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗ್ತೀವಿ. ಸೊ ಇಲ್ಲಿ ಒಳಗಡೆ ಯಾವುದು ವೆಹಿಕಲ್ಸ್ ಅಲ್ಲೋ ಇಲ್ಲ, ನಡ್ಕೊಂಡು ಬರಬೇಕಷ್ಟೇ. ಹತ್ತಿರಕ್ಕೆ ಹೋಗಿ ನೋಡೋಣ ಇನ್ನು ಹೆಂಗಿದೆ ಅಂತ. ನಾರ್ಮಲ್ ಪಬ್ಲಿಕ್ಗೆ ಇಲ್ಲಿಗೆ ಎಂಟ್ರಿ ಲಾಸ್ಟು. ನೋಡಿ ಇಲ್ಲಿ ಫುಲ್ಲು ಬ್ಯಾರಿಗೇಟ್ ಮಾಡಿದ್ದಾರೆ, ಇದಕ್ಕಿಂತ ಮುಂದೆ ಯಾರಿಗೂ ಎಂಟ್ರಿ ಇಲ್ಲ. ನೋಡಿ ಫುಲ್ಲು ಲೈಟಿಂಗ್ಸ್ ಹಾಕಿರೋದಕ್ಕೆ ಏನು ಸಕಾಲ ಕಾಣಿಸ್ತಾ ಇದೆ. ಪದೇ ಪದೇ ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಲೈಟಿಂಗು. ಸೊ ಇದು ರಾಷ್ಟ್ರಪತಿ ಭವನ್ ಆಯ್ತು. ಈ ಕಡೆ ಇದೆಯಲ್ಲ ಇದು ಸಂಸತ್ ಭವನ್. ಸಂಸತ್ ಭವನ್ ಅಂದ್ರೆ ಯಾವುದು ಅಂದ್ರೆ 50 ರೂಪಾಯಿಂದ ಹಳೆ ನೋಟಲ್ಲಿ ನೋಡಿರ್ತೀರ, ಹಳೆ ನೋಟಲ್ಲಿ ಒಂದು ಬಿಲ್ಡಿಂಗ್ ಕಾಣುತ್ತಲ್ಲ, ಕಾಣ್ತಿದ್ಯಾಯ್ತು. ಈ ಬಿಲ್ಡಿಂಗ್ ಏನಿದೆ ಅದೇ ಇದು. ಇದ್ರ ವ್ಯೂ ಬೇರೆ ಕಡೆ ಇದೆಯಂತೆ. ಸದ್ಯಕ್ಕೆ ಈಗ ನಮಗೆಲ್ಲ ಅಲ್ಲಿ ಹೋಗ್ಬಿಡಲ್ಲ ಅಷ್ಟೇ, ಇಲ್ಲೇ ನೋಡ್ಕೊಂಡು ಇಲ್ಲೇ ವಾಪಸ್ ಹೋಗೋದು ನಾವು. ರಾಷ್ಟ್ರಪತಿ ಭವನ್ ಎಲ್ಲ ನೋಡಾಗಿದೆ. ಈಗ ಹಂಗೆ ಇಲ್ಲಿಗೆ ಬಂದರೆ ಇಲ್ಲೊಂದು ಸೆಂಟ್ರಲ್ ಒಂದು ಮೇನ್ ರೋಡ್ ಇದೆ, ಮುಂದಕ್ಕೆ ಹೋದ್ರೆ ಅಲ್ಲಿಂದ ಇಂಡಿಯಾ ಗೇಟ್ಗೆ ಹೋಗ್ತೀವಿ. ಆ ಮೇನ್ ರೋಡ್ ಹತ್ರದಿಂದ ಹಿಂಗೆ ಬಳಸ್ಕೊಂಡು ಇಲ್ಲಿಗೆ ಬರ್ತಾರೆ. ಇದು ಮಾನ್ಸಿಂಗ್ ರೋಡ್ ಅಂತ. ಸೊ ಇಲ್ಲಿಂದ ಮುಂದೆ ಬಂದರೆ ನೋಡಿ ಇದೆ ಇಂಡಿಯಾ ಗೇಟು.
ಅಲ್ಲಿ ಇಂಡಿಯಾ ಗೇಟ್ ನೋಡ್ಕೊಂಡಂಗೆ ಹಿಂದೆ ಅವರ ಸುಭಾಷ್ ಚಂದ್ರ ಬೋಸ್ ಅವರ ಸ್ಟ್ಯಾಚು ಇದೆ ನೋಡಿ. ಸಂಜೆ ಹೊತ್ತಿಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ಫುಲ್ಲು ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ಪಾರ್ಕ್, ದೊಡ್ಡ ಪಾರ್ಕ್ ಇದೆ, ಲಾನಲ್ಲೆಲ್ಲ ಆರಾಮಾಗಿ ಕುತ್ಕೊಂಡು ನೋಡೋ, ಆ ಕಡೆಯೆಲ್ಲ ನೀರೆಲ್ಲ ಇದೆ, ನೀರಲ್ಲೆಲ್ಲ ಇಳಿದಿದ್ದಾರೆ ಜನ, ಆರಾಮಾಗಿ ಆಟ ಆಡಿಕೊಂಡು ನೀರಲ್ಲಿ ಕಲ ಹಾಕೊಂಡು ಕುಂತ್ಕೊಂಡು ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಫುಲ್ಲು ಸ್ನ್ಯಾಕ್ಸು ತಿಂಡಿ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ, ಎಲ್ಲ ಆರಾಮಾಗಿ ತಿನ್ಕೊಂಡು ಕುಂತಿದ್ದಾರೆ. ಫುಲ್ಲು ಟೈಮ್ ಪಾಸ್ ಮಾಡೋಕ್ಕಂತೂ ಒಳ್ಳೆ ಜಾಗ ನೋಡಿ. ಫೈನಲಿ ಇಂಡಿಯಾ ಗೇಟ್ ಮುಂದೆ ಬಂದಿದ್ದೀವಿ ನೋಡಿ, ಏನು ಸಗದ ಕಾಣಿಸ್ತದೆ. ನಮ್ಮ ಬಾವುಟದ ಕಲರ್ ಎಲ್ಲೇ ಬಿದ್ರೂ ಅದಕ್ಕೊಂದು ಕಳೆ ಬಂದ್ಬಿಡುತ್ತೆ ಅಲ್ವಾ ನೋಡಿ. ಖಾಲಿಗೆ ಒಂದು ಬಿಲ್ಡಿಂಗ್ ಮೇಲೆ ಬಿದ್ದಿರೋದಕ್ಕೆ ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್ 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 ಜಸ್ಟ್ ವಾವ್, ಏನು ಗುರು ಇದು, ಸಾಕಾಗಿದೆ ಮಾತ್ರ. ಸೊ ಹಂಗೆ ಹಿಂದೆ ಹೋದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಟ್ಯಾಚು ನಿಲ್ಸಿದಾರ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಆಕ್ಚುಲಿ ಮೊದಲು ಒಂದು ಯಾವುದೋ ಬ್ರಿಟಿಷ್ ಅಧಿಕಾರಿಯ ಸ್ಟ್ಯಾಚು ಇತ್ತು, ಬ್ರಿಟಿಷ್ ಅವರ ಸ್ಟ್ಯಾಚು ನಾವೇನು ಇಟ್ಕೋಬೇಕು ಅಂತ ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿ ಸುಭಾಷ್ ಚಂದ್ರ ಬೋಸ್ ಅವ್ರ ಸ್ಟ್ಯಾಚು ನಿಲ್ಸಿದ್ದಾರೆ. ಒಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಡಿಯಾ ಗೇಟ್ ಹಿಂದ್ಗಡೆನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಸ್ಟ್ಯಾಚು ಇದ್ದಿದ್ದು, ಬಟ್ ಕ್ಲೋಸಿಂಗ್ ಟೈಮ್ ಅಂತ ಇಲ್ಲಿ ನೋಡಿ, ಇಲ್ಲಿ ಎಲ್ರಿಗೂ ವಾಪಸ್ ಕಳಿಸ್ತಾರೆ, ಹೋಗಿ ಬಿಡ್ತಾರೆ. ಇಲ್ಲಿಂದ ಮುಂದೆ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ರು ಸ್ಟ್ಯಾಚು ಹತ್ರ ಇದ್ದಿದ್ದು, ಜಸ್ಟ್ ಮಿಸ್ಸು, ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಹತ್ತಿರದಿಂದ ಹೋಗಿ ನೋಡ್ಬೇಕಷ್ಟೇ. ಸದ್ಯಕ್ಕೆ ಇಲ್ಲೇ ದೂರದಿಂದ ಇಂಡಿಯಾ ಗೇಟ್ನೇ ನೋಡಬೇಕು. ಆದರೂ ಏನು ದೊಡ್ಡದಾಗಿದ್ರು ಅಲ್ಲಿ ದೂರದಿಂದ ನೋಡಿದಾಗ ಏನು ಅನ್ನಿಸ್ತಾಯಿಲ್ಲ, ಬಟ್ ಇಲ್ಲಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೆ ಎಷ್ಟು ದೊಡ್ಡ ಬಿಲ್ಡಿಂಗ್ ಏನು ಕಮ್ಮಿ ಇಲ್ಲ ಅನ್ನಿಸ್ತಾ ಇದೆ ಇದಂತೂ. ಸೊ ಫುಲ್ಲು ಕ್ಲೋಸಿಂಗ್ ಈಗ ನೋಡ್ತಾ ಇದ್ದೀರಾ, ಎಲ್ರಿಗೂ ವಿಷಲ್ ಹೊಡೆದು ಹೊಡೆದು ಫುಲ್ಲು ಶಬ್ದ ಮಾಡಿ ಕಳಿಸ್ತಾವ್ರೆ. ಸೊ ಕ್ಲಿಯರ್ ಇಲ್ಲಿಂದ ಹೊಡ್ತಾ ಇರೋದೇ ಈಗ, ಏನು ಮಾಡೋಕ್ಕಾಗಲ್ಲ, ಏನೇ ಮಾಡಿದ್ರು ಅವ್ರು ಇರೋಕೆ ಬಿಡೋಲ್ಲ. ಟಾಟಾ ಬಾಬಾ, ಇಟ್ಸ್ ಯು.